नमस्ते अडुगे प्रियरे, हेगिद्दीरल्ल? ई नन्न चानलिगे तमगेल्ल स्वागत सुस्वागत। नानु हाकुव एल्ल रेसिपिगळन्नु मोदलिगे नीवे नोडलु सब्स्क्राइब माडि, पक्कदल्लिरुव बेल बटन् ओत्ति रेसिपि इष्टवादल्लि लाइक् माडि, रेसिपि ट्रै माडि, निम्म अनिसिकेयन्नु कमेंट् माडि, ई रेसिपियन्नु निम्म स्नेहितर जोते हेच्चु हेच्चु शेर् माडि। इवत्तु नानु निमगे अत्यंत रुचिकरवाद हागू आरोग्यकरवाद रेस्टोरेंट स्टाइल बेबी कॉर्न चिल्लियन्नु माडि तोरिसलिद्देने। बन्नि हेगे माडुवुदु नोडोण। नानिल्लि सुमारु 200 ग्राम नष्टु बेबी कॉर्न अन्नु तगोंडिद्देने। इदन्नु चेन्नागि तोळेदु तुंडु माडि इदक्के उप्पु हाकि अर्ध बेयुव तनक सुमारु 5 निमिष बेयिसि, बेंद नंतर बेबी कॉर्न अन्नु नीरिनिंद तेगेदु अदक्के 3 चमचदष्टु कॉर्न फ्लोर, 3 ಚಮಚದಷ್ಟು ಮೈದಾ ಹಾಗೂ 2 ಚಮಚದಷ್ಟು ಅಕ್ಕಿ ಹುಡಿ ಸೇರಿಸಿ. ಅಕ್ಕಿ ಹುಡಿಯನ್ನು ಸೇರಿಸುವುದರಿಂದ ಬೇಬಿ ಕಾರ್ನ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತದೆ. ಇದಕ್ಕೆ ಒಂದು 2 ಟೀಸ್ಪೂನ್ ಅಷ್ಟು ಖಾರದ ಪುಡಿ ಸೇರಿಸಿ, 1/2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸಿ ಇದನ್ನು ಚೆನ್ನಾಗಿ ನೀರು ಹಾಕದೆ ಕಲಸಿ. ಇದರಲ್ಲಿ ನೀರಿನ ಪಸೆ ಇರುವುದರಿಂದ ನೀರು ಹಾಕುವ ಅಗತ್ಯ ಇಲ್ಲ. ಆಮೇಲೆ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ತೆಗೆದುಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೆ ಬೇಬಿ ಕಾರ್ನ್ ಅನ್ನು ಒಂದೊಂದಾಗಿ ಹೀಗೆ ಬಿಡಿ. ಸುಮಾರು 5 ನಿಮಿಷದವರೆಗೆ ಇದನ್ನು ಫ್ರೈ ಮಾಡಿ. ಬೇಬಿ ಕಾರ್ನ್ ಇವತ್ತು ಮಾರ್ಕೆಟ್ ಅಲ್ಲಿ ಈಜಿಯಾಗಿ ಸಿಗುತ್ತದೆ. ಯಾವಾಗಲೂ ಒಂದೇ ರೀತಿ ಅಡುಗೆ ಮಾಡುವುದಕ್ಕಿಂತ ಸ್ವಲ್ಪ ಡಿಫರೆಂಟ್ ಆಗಿ ಈ ರೀತಿ ಹೊಸ ಹೊಸ ರೆಸಿಪಿ ಮಾಡುವುದರಿಂದ ಮಕ್ಕಳಿಗೆ ಮನೆಯ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹೋಟೆಲಿಗೆ ಹೋಗುವ ಅಗತ್ಯ ಇರುವುದಿಲ್ಲ. ಮನೆಯ ಅಡುಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಹಣದ ಉಳಿತಾಯವೂ ಆಗುತ್ತದೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಬೌಲ್ ಅಲ್ಲಿ ತೆಗೆದು ಪಕ್ಕದಲ್ಲಿ ಇಡಿ. ಆಮೇಲೆ ಇನ್ನೊಂದು ಕಡಾಯಿಯಲ್ಲಿ ಸುಮಾರು 2 ಟೀಸ್ಪೂನ್ ಅಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಪೂರವಾಗಿ ಕತ್ತರಿಸಿದ ಗಾರ್ಲಿಕ್ ಹಾಗೂ ಜಿಂಜರ್ ಅನ್ನು ಹಾಗೂ ಮೆಣಸನ್ನು ಒಂದೊಂದಾಗಿ ಸೇರಿಸಿ. ಇದರ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಸುಮಾರು 5 ನಿಮಿಷಗಳವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ 2 ನೀರುಳ್ಳಿ ಹಾಗೂ 2 ಕ್ಯಾಪ್ಸಿಕಂ ಅನ್ನು ತೆಗೆದುಕೊಳ್ಳಿ. ಹೀಗೆ ಕಟ್ ಮಾಡಿ. ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಸಂದರ್ಭದಲ್ಲಿ ಇದಕ್ಕೆ ನೀರುಳ್ಳಿ ಹಾಗೂ ಕತ್ತರಿಸಿದ ಕ್ಯಾಪ್ಸಿಕಂ ಅನ್ನು ಸೇರಿಸಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡುವವರೆಗೂ ಇದನ್ನು ಫ್ರೈ ಮಾಡುತ್ತಾ ಇರಿ. ಆಮೇಲೆ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಪೆಪ್ಪರ್ ಹುಡಿ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ ಒಂದೊಂದಾಗಿ ಸಾಸ್ಗಳನ್ನು ಸೇರಿಸುವ ಮೊದಲಿಗೆ 2 ಟೀಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಸೇರಿಸಿ, ಆಮೇಲೆ 1 ಟೀಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಸೇರಿಸಿ ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ 1 ಟೀಸ್ಪೂನ್ ಅಷ್ಟು ಸೋಯಾ ಸಾಸ್ ಸೇರಿಸಿ ಇದನ್ನು ಚೆನ್ನಾಗಿ ಪರಿಮಳ ಬರುವವರೆಗೂ ಫ್ರೈ ಮಾಡ್ತಾ ಇರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನಂತರ ಇದಕ್ಕೆ 2 ಕಪ್ ಅಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಹೊತ್ತು ಬೇಯಿಸಿ. ಇದು 1 ನಿಮಿಷ ಬೆಂದ ನಂತರ ಇದಕ್ಕೆ 2 ಟೀಸ್ಪೂನ್ ಕಾರ್ನ್ ಫ್ಲೋರ್ ಅನ್ನು 1/2 ಕಪ್ ನೀರಲ್ಲಿ ಚೆನ್ನಾಗಿ ಬೆರೆಸಿ ಅದನ್ನು ಕಡಾಯಿಗೆ ಸೇರಿಸಿ. ಇದನ್ನು ಸೇರಿಸಿದ ನಂತರ ಈಗ ಗ್ರೇವಿ ದಪ್ಪಗಾಗ್ತಾ ಬರ್ತಾ ಇದೆ ನೋಡಿ. ಇದನ್ನೊಮ್ಮೆ ಚೆನ್ನಾಗಿ ಕಲಸಿ ಆಮೇಲೆ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಸಕ್ಕರೆಯನ್ನು ಬೆರೆಸಿ. ಆಮೇಲೆ ನಾವೇನು ಫ್ರೈ ಮಾಡಿಟ್ಟಿದ್ದೇವೆಯೋ ಆ ಬೇಬಿ ಕಾರ್ನ್ ಅನ್ನು ಇದಕ್ಕೆ ಸೇರಿಸಿ. ಈಗ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಬೇಬಿ ಕಾರ್ನ್ ಚಿಲ್ಲಿ ಸವಿಯಲು ಸಿದ್ಧವಾಗಿದೆ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಯಾಕೆಂದರೆ ನಾವು ಅಡುಗೆ ಪ್ರಿಯರು ಸರ್, ಅಡುಗೆ ಪ್ರಿಯರು.